हाय फ्रेंड्स वेलकम टू माय चैनल नानिवत्तु नन्न मक्कळन हेयर केयर याव रीति माडबेकु अंत तोरिस्ता इदीनि निमगे ई वीडियो इष्ट आगिद्रे प्लीज लाइक बटन ना क्लिक माडि अदे रीति नीवेनादरू नन्न चैनल गे होसबरादरे नन्न चैनल ना सब्सक्राइब माड्कोळ्ळि ಮತ್ತೆ ಬೆಲ್ ಐಕಾನ್ ಒತ್ತೋದನ್ನ ಮರೆಯಕೋಬೇಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ನಾನು ಇಲ್ಲಿ ಎರಡು ತರ ಆಯಿಲ್ ನ ಯೂಸ್ ಮಾಡ್ತಾ ಇದೀನಿ ಒಂದು ಕ್ಯಾಸ್ಟರ್ ಆಯಿಲ್ ನ ಮತ್ತೊಂದು ಕೋಕೋನಟ್ ಆಯಿಲ್ ನ ಯೂಸ್ ಮಾಡ್ತಾ ಇದೀನಿ ಕ್ಯಾಸ್ಟರ್ ಆಯಿಲ್ ಬಂದು ನಿಮಗೆ ಯಾವುದೇ ಕಿರಾಣೆ ಶಾಪ್ ಅಲ್ಲಿ ಅಥವಾ ಮೆಡಿಕಲ್ ಶಾಪ್ ಅಲ್ಲಿ ಸಿಕ್ಕಿಬಿಡುತ್ತೆ ಅದೇ ರೀತಿ ನಾನು ಇಲ್ಲಿ ಪೆರಿಚೊಟ್ ಕೋಕೋನಟ್ ಆಯಿಲ್ ನ ಯೂಸ್ ಮಾಡ್ತಾ ಇದೀನಿ ಇದು ಕೂಡ ಆರ್ಗಾನಿಕ್ ಇದೆ ಅದೇ ರೀತಿ ಯಾವುದೇ ಕೆಮಿಕಲ್ಸ್ ಅದು ಏನು ಇರೋದಿಲ್ಲ ಇದಕ್ಕೆ ಅದಕ್ಕೋಸ್ಕರ ನಾನು ಇಲ್ಲಿ ಎರಡು ಆಯಿಲ್ ನ ಎರಡು ಸ್ಪೂನ್ ನ ತಗೊಳ್ತಾ ಇದೀನಿ ಆಯಿಲ್ ನ ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದೀನಿ ಯಾಕಂದ್ರೆ ಕ್ಯಾಸ್ಟರ್ ಆಯಿಲ್ ಇರೋದು ಸ್ವಲ್ಪ ತಿಕ್ಕ ಇರುತ್ತೆ ಅದಕ್ಕೋಸ್ಕರ ನೀವು ಯಾವಾಗಲೂ ಯೂಸ್ ಮಾಡೋದಕ್ಕಿಂತ ಮೊದಲು ಸ್ವಲ್ಪ ಬಿಸಿ ಮಾಡಿನೇ ಯೂಸ್ ಮಾಡಬೇಕು ಅದಕ್ಕೋಸ್ಕರ ನೀವು ಬೇಕಂದ್ರೆ ಈ ಆಯಿಲ್ ನ ಬಾಡಿ ಮಸಾಜ್ ಗೂ ಕೂಡ ಮಕ್ಕಳಿಗೆ ಯೂಸ್ ಮಾಡಬಹುದು ತುಂಬಾ ಬಿಸಿ ಮಾಡೋದೇನು ಬೇಕಾಗಿಲ್ಲ ಸ್ವಲ್ಪ ಸ್ವಲ್ಪ ಬಿಸಿ ಮಾಡಬೇಕು ಆಯಿಲ್ ಈ ರೀತಿ ಮಾಡಿದ್ರೆ ತಂತಾನೆ ಗೊತ್ತಾಗಿಬಿಡುತ್ತೆ ಸ್ವಲ್ಪ ಬಿಸಿ ಆಗಿದೆ ಅಂತ ಹೇಳಿ ಇವಾಗ ಬಿಸಿ ಆಗಿದೆ ಈಗ ಗ್ಯಾಸ್ ಆಫ್ ಮಾಡ್ಕೊತಾ ಇದೀನಿ ನಾನು ಇಲ್ಲಿ ನನ್ನ ಎರಡು ಮಕ್ಕಳಿಗೆ ಚೆನ್ನಾಗಿ ಆಯಿಲ್ ನ ಅಪ್ಲೈ ಮಾಡಿ ಚೆನ್ನಾಗಿ ಮಸಾಜ್ ಮಾಡ್ತಾ ಇದೀನಿ ಚೆನ್ನಾಗಿ ಮಸಾಜ್ ಮಾಡಿ ಒಂದು ಅಟ್ಲೀಸ್ಟ್ ಒಂದು ಅರ್ಧ ತಾಸಾದರೂ ಬಿಡಬೇಕು ನಾನು ಇಲ್ಲಿ ಯೂಶುವಲಿ ನೈಟ್ ಟೈಮ್ ಅಲ್ಲಿ ಹಚ್ಚಿ ಮಾರ್ನಿಂಗ್ ಹೆಡ್ ವಾಶ್ ಮಾಡ್ತೀನಿ ಅದರಿಂದ ತುಂಬಾ ರಿಸಲ್ಟ್ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನೀವು ಯಾವಾಗಲೂ ವಾರಕ್ಕೆ ಒಂದ್ಸಲ ಆದ್ರೂ ಆಯಿಲ್ ನ ಅಪ್ಲೈ ಮಾಡಬೇಕು ಮಕ್ಕಳಿಗೆ ಯಾಕಂದ್ರೆ ಅವ್ರ ಹೇರ್ಸ್ ಚೆನ್ನಾಗಿ ಬೆಳೆಯುತ್ತೆ ಅದೇ ರೀತಿ ಯಾವುದೇ ತರ ಡ್ಯಾಮೇಜ್ ಮತ್ತೆ ಡ್ರ್ಯಾಂಡ್ರಫ್ ಕೂಡ ಆಗೋದಿಲ್ಲ ಅಟ್ಲೀಸ್ಟ್ ವಾರಕ್ಕೆ ಒಂದ್ಸಲ ಆದ್ರೂ ಹೆಡ್ ವಾಶ್ ಕೂಡ ಮಾಡಿಸ್ಬೇಕು ಇಬ್ರಿಗೂ ಚೆನ್ನಾಗಿ ಹೆಡ್ ಮಸಾಜ್ ಮಾಡ್ತಾ ಇದೀನಿ ನಾನು ಇಲ್ಲಿ ಶಾಂಪೂ ನಾನು ಮೋದಿಕೇರ್ ಅವ್ರದೇ ಬೇಬಿ ಶಾಂಪೂನ ಯೂಸ್ ಮಾಡ್ತಾ ಇದೀನಿ ನಾನು ಮೊದಲು ಜಾನ್ಸನ್ಸ್ ಬೇಬಿ ಶಾಂಪೂನ ಯೂಸ್ ಮಾಡ್ತಾ ಇದ್ದೆ ಅದು ಕೂಡ ಚೆನ್ನಾಗಿದೆ ಈಗ ಸ್ವಲ್ಪ ದಿನದಿಂದ ಈ ಶಾಂಪೂನ ಯೂಸ್ ಮಾಡ್ತಾ ಇದೀನಿ ನಾನು ಮೊದಲು ಇಲ್ಲಿ ಶಾಂಪೂನ ಒಂದು ಬೌಲ್ಗೆ ಹಾಕಿ ಅದರೊಳಗೆ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ನಾನು ಡೈರೆಕ್ಟ್ ಹೆಡ್ಗೆ ಶಾಂಪೂನ ಅಪ್ಲೈ ಮಾಡೋದಿಲ್ಲ ಯಾವತ್ತು ನನಗಾದ್ರೂ ಇದೇ ತರ ಶಾಂಪೂನ ಯೂಸ್ ಮಾಡ್ತೀನಿ ನಾನು ಯಾಕಂದ್ರೆ ನಾವು ಶಾಂಪೂನ ಡೈರೆಕ್ಟ್ ಹೆಡ್ಗೆ ಹಾಕೋದ್ರಿಂದ ಕೆಲವೊಂದ್ಸಲ ಚೆನ್ನಾಗಿ ವಾಶ್ ಮಾಡಿದ್ರು ಕೆಲವೊಂದ್ಸಲ ಕೆಲವೊಂದು ಲಿಕ್ವಿಡ್ ಹೋಗಿರೋದಿಲ್ಲ ಅದಕ್ಕೋಸ್ಕರ ಇದರಿಂದ ನಮ್ಮ ಹೇರ್ಸ್ಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅದಕ್ಕೋಸ್ಕರ ಈಗ ಚೆನ್ನಾಗಿ ವಾಶ್ ಮಾಡಿದೆ ನಾನಿಲ್ಲಿ ಮಕ್ಕಳಿಗೆ ಶಾಂಪೂ ಮಾಡಿದ ನಂತರ ಆಲ್ಮಂಡ್ ಆಯಿಲ್ ನ ಯೂಸ್ ಮಾಡ್ತೀನಿ ಯಾಕಂದ್ರೆ ಆಲ್ಮಂಡ್ ಆಯಿಲ್ ಯೂಸ್ ಮಾಡೋದ್ರಿಂದ ಜಾಸ್ತಿ ಹೆವಿ ಹೆವಿ ಫೀಲ್ ಅನ್ಸೋದಿಲ್ಲ ಮಕ್ಕಳಿಗೆ ಅದೇ ರೀತಿ ಇದನ್ನ ಸ್ವಲ್ಪ ಅಪ್ಲೈ ಮಾಡಿಬಿಡೋದ್ರಿಂದ ಹೇರ್ಸ್ ಚೆನ್ನಾಗಿ ಇರ್ತಾವೆ ಮತ್ತೆ ಡ್ರೈ ಡ್ರೈ ಅನ್ಸೋದಿಲ್ಲ ಹೇರ್ ಅಲ್ಲಿ ಯಾವುದೇ ತರ ಪ್ರಾಬ್ಲಮ್ ಬರೋದಿಲ್ಲ ಅದಕ್ಕೋಸ್ಕರ ನಾನಿಲ್ಲಿ ಬಯೋಟಿಕ್ ಆರ್ಗ್ಯಾನಿಕ್ ಸ್ವೀಟ್ ಆಲ್ಮಂಡ್ ಆಯಿಲ್ ನ ಯೂಸ್ ಮಾಡ್ತಾ ಇದೀನಿ ನಾನು ಇದನ್ನ ತುಂಬಾ ದಿನದಿಂದ ನನಗೂ ಕೂಡ ಅಪ್ಲೈ ಮಾಡ್ತೀನಿ ಅದೇ ರೀತಿ ನನ್ನ ಮಕ್ಕಳಿಗೂ ಕೂಡ ಅಪ್ಲೈ ಮಾಡ್ತೀನಿ ಈ ಪ್ರಾಡಕ್ಟ್ ಬಗ್ಗೆ ನೆಕ್ಸ್ಟ್ ಬರೋ ವಿಡಿಯೋಸ್ ದಲ್ಲಿ ಈ ಪ್ರಾಡಕ್ಟ್ ನು ಕೂಡ ತಿಳಿಸ್ಕೊಡ್ತಾ ಇದೀನಿ ನಿಮಗೆ ಗೊತ್ತಾಗ್ತಾ ಇರಬಹುದು ನನ್ನ ಮಗಳ ಹೇರ್ಸ್ ಚೆನ್ನಾಗಿ ಎಷ್ಟು ಚೆನ್ನಾಗಿ ಹೇರ್ ಶೈನಿಂಗ್ ಹೊಡ್ತಾ ಇದೆ ಅಂತ ಹೇಳಿ ಈ ರೀತಿಯಾಗಿ ನಮ್ಮ ಮಕ್ಕಳನ್ನ ನಾವೇ ಇವಾಗಿಂತ ಕೇರ್ಫುಲ್ ಆಗಿ ನೋಡ್ಕೋತಾ ಇದ್ರೆ ಮುಂದೆ ಅವರು ಅದೇ ಕಂಟಿನ್ಯೂ ಮಾಡ್ತಾರೆ ಅವಾಗ ತಮ್ಮ ತಾವು ಕೇರ್ ಮಾಡ್ಕೋದ್ರಿಂದ ಕೂದಲಾಗ್ಲಿ ಸ್ಕಿನ್ ಆಗ್ಲಿ ಚೆನ್ನಾಗಿರುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಬಟನ್ ಕ್ಲಿಕ್ ಮಾಡಿ ಅದೇ ರೀತಿ ಇದೇ ತರ ವಿಡಿಯೋಸ್ ಬೇಕಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್